वेलकम टू आनंद श्री यूट्यूब चानल इवत्तिना तरगतियल्ली एच एस टी आर 2022 अथवा 23 के ऐन एच एस टी आर काल मार्तारे पेपर वन गे संबंधपट्टंत शैक्षणिक मनोविज्ञानद 25 अंकगळिगे केळुवंत पठ्यक्रम मत्तु विश्लेषणेयन्न नोड्ता होगोण। ई शैक्षणिक मनोविज्ञान 25 प्रश्नेगळन्न केळ्तारे 25 अंकगळिगे इदु एम सी क्यू मादरी प्रश्नोत्तर इतने याद रीतिया विवरणात्मक प्रश्नोत्तर एच एस टी आर के संबंध पटते नोड़ बनी ऐन पठ्यक्रम अंत नोड़ नानु हिंदी तरगतली सामान्य ज्ञान के संबंध पठ्यक्रम विवरण इंग्लिश ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡುತ್ತೇನೆ। ಈಗ ಶೈಕ್ಷಣಿಕ ಮನೋವಿಜ್ಞಾನ ಪಠ್ಯಕ್ರಮವನ್ನ ನೋಡೋಣ। ಇದೇ ಮೊದಲ ಬಾರಿಗೆ ಏನಾದರೂ ಆನಂದ ಶ್ರೀ YouTube ಚಾನೆಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತುವುದರ ಮುಖಾಂತರ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡುವ ಮೊದಲನೇ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಫ್ರೀಯಾಗಿ ದೊರೆಯುತ್ತದೆ। ಹಾಗೆ HSTR ಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ಏನು ಸೋಶಿಯಲ್ ಸೈನ್ಸ್ ಟೀಚರ್ ಗೆ ಸಂಬಂಧಪಟ್ಟಂತೆ 6ರಿಂದ 12ನೇ ತರಗತಿ ಅಥವಾ ಕೆಲವೊಂದಿಷ್ಟು ಆಥರ್ಸ್ ಬುಕ್ಸ್ ಅನ್ನು ರೆಫರ್ ಮಾಡಿ ಒಂದು ಕ್ಲಾಸಸ್ ಅನ್ನು ಮಾಡ್ತಾ ಇದ್ದೇವೆ ನಾವು ಆನಂದಶ್ರೀ ಯೂಟ್ಯೂಬ್ ಚಾನೆಲ್ ಕಡೆಯಿಂದ। ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಂಬರನ್ನು ನಾನು ಕಮ್ಯುನಿಟಿ ಬಾಕ್ಸಲ್ಲೇ ಕೊಟ್ಟಿದ್ದೇನೆ, ಇಂಟ್ರೆಸ್ಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆದರೂ ಮಾಡಿ ತಿಳಿಸ್ಬೋದು ಅಥವಾ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು, ವಾಟ್ಸಪ್ಪಲ್ಲೂ ಕೂಡ ನೀವು ಮೆಸೇಜನ್ನು ಮಾಡಬಹುದು। ವಾಟ್ಸಪ್ ನಂಬರನ್ನು ಈ ವಿಡಿಯೋದ ಎಂಡ್ನಲ್ಲಿ ನಾನು ನೀಡುವಂತಹ ಪ್ರಯತ್ನವನ್ನು ಪಟ್ಟಿದ್ದೇನೆ। ನಿಮಗೆ PDF ಮುಖಾಂತರ ನೋಟ್ಸು ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಲಾಗುತ್ತೆ ಮತ್ತು ಪ್ರತಿನಿತ್ಯ ಇವಾಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ 1 ಅಥವಾ 2 ಕ್ಲಾಸ್ ಇರುತ್ತೆ, ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ತರಗತಿಗಳನ್ನು ನೀಡಲಾಗುತ್ತೆ। ನಿಮಗೆ ಯಾರಿಗೆಲ್ಲ ಜಾಬ್ಗೆ ಹೋಗ್ತಾ ಇರ್ತೀರಾ ಅವ್ರಿಗೆಲ್ಲ 6ರಿಂದ 12ನೇ ತರಗತಿ ಏನು ಪರಿಷ್ಕೃತ ಪಠ್ಯಪುಸ್ತಕಗಳಿದ್ದಾವೆ ಅವುಗಳನ್ನು ಕಲೆಕ್ಟ್ ಮಾಡಿ ಓದೋದಕ್ಕೆ ಆಗೋದಿಲ್ಲ, ಹಾಗೆ ಹೆಚ್ಚಿನ ಒಂದು ಅಮೌಂಟು ಕೂಡ ಕೆಲವೊಬ್ಬರಿಗೆ ಕೊಡೋದಕ್ಕೆ ಆಗೋದಿಲ್ಲ, ಆದ್ದರಿಂದ ನಾನು ಏನು ಮಾಡಿದ್ದೇನೆ ಅಂತಂದರೆ ಅತಿ ಕಡಿಮೆ ಒಂದು ಫೀಸ್ ಮುಖಾಂತರ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಿದ್ದೇವೆ। ಅದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಒಂದು ಕೋರಿಕೆ ಮೇರೆಗೆ ತರಗತಿಗಳನ್ನು ಪ್ರಾರಂಭಿಸಿದ್ದೇವೆ। ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ತರಗತಿಗಳು ಆನಂದಶ್ ಯೂಟ್ಯೂಬ್ ಚಾನಲ್ಲಿ ನಿಮಗೆ ಲಭ್ಯವಾಗ್ತವೆ। ಈಗಾಗಲೇ ನಾವು 2015ರ ಸಾಮಾನ್ಯ ಜ್ಞಾನ ಪ್ರಶ್ನೆಪತ್ರಿಕೆಯನ್ನು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇವೆ। ಸಾಮಾನ್ಯ ಜ್ಞಾನ ಪ್ರಶ್ನೆಪತ್ರಿಕೆಯನ್ನು ವಿಶ್ಲೇಷಣೆಯನ್ನು ಮಾಡುವುದರ ಜೊತೆಗೆ ಅಲ್ಲಿ ಏನು 4 ಆಪ್ಷನ್ಸ್ ಇರ್ತವೆ ಅವುಗಳ ಜೊತೆಗೆ ವಿವರಣೆಯನ್ನು ಕೊಡುವುದಲ್ಲದೆ ಇತ್ತೀಚಿನ ಕರೆಂಟ್ ಅಫೇರ್ಸ್ ಏನಿರುತ್ತೆ ಅದನ್ನೇ ಅಲ್ಲಿ ಆ್ಯಡ್ ಮಾಡಿಕೊಂಡು ವಿವರಣೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ। ಇದುವರೆಗೂ 2 ವಿಡಿಯೋಗಳಾಗಿದ್ದಾವೆ, ಅವೆರಡು ವಿಡಿಯೋಗಳನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ಲಾಸಸ್ ಇದೆ ಇರ್ತವೆ ಅಂತ ಹೇಳ್ಬಿಟ್ಟು। ಹಾಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು, ಹಾಗೆ ನೀವು ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡ್ಬೋದು, ಕಾಲ್ ಮಾಡಿ ಮಾತಾಡಬಹುದು, ನಿಮ್ಗೆ ಆಸಕ್ತಿ ಇದ್ದರೆ ಸೇರ್ಕೋಬೋದು ಕ್ಲಾಸ್ಗೆ। ಒಂದೇ ಒಂದು ಏನು ಸಬ್ಜೆಕ್ಟ್ ಮಾಡ್ತಾ ಇರೋದ್ರಿಂದ ಸಿಲೆಬಸ್ ಎಲ್ಲ ಕವರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದು ಸಬ್ಜೆಕ್ಟನ್ನು ಮಾತ್ರ ನಾವಿಲ್ಲಿ ಮಾಡ್ತಾ ಇದ್ದೇವೆ, ಅದು ಕಡಿಮೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೇವೆ। ಯಾಕೆ ಅಂತ ಹೇಳಿದ್ರೆ ಎಷ್ಟು ವಿದ್ಯಾರ್ಥಿಗಳು ನಮ್ಮ ಒಂದು ತರಗತಿಗೆ ಸೇರಿಕೊಳ್ತಾರೋ ಅವರೆಲ್ಲರೂ ಕೂಡ ಅಪಾಯಿಂಟ್ ಆಗಬೇಕು ಅನ್ನೋ ಉದ್ದೇಶದಿಂದ, ಅವರಿಗೆ ಉತ್ತಮ ತರಬೇತಿಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ। ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕಾಗಿದೆ, ಬನ್ನಿ ಹಾಗಾದರೆ ಸಿಲೆಬಸ್ಸನ್ನು ನೋಡೋಣ, ನಾವಿಲ್ಲಿ ಸಿಲೆಬಸ್ಸನ್ನು ನೋಡ್ತಾ ಹೋಗೋಣ। ಏನಿದೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದಂತೆ 25 ಪ್ರಶ್ನೆಗಳು 25 ಅಂಕಗಳಿರ್ತವೆ। ಹಾಗಾದರೆ ಯಾವ ರೀತಿ ಪ್ರಶ್ನೆಗಳಿರ್ಬೋದು ಅನ್ನೋದನ್ನು ಯಾವ ಸಿಲೆಬಸ್ ಮೇಲೆ ಬರ್ಬೋದು ಅನ್ನೋದನ್ನು ನೋಡೋಣ। ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಪ್ತಿ, ಪರಿಕಲ್ಪನೆ, ಸ್ವರೂಪ, ವ್ಯಾಪ್ತಿ, ಶಿಕ್ಷಕರಿಗೆ ಮನೋವಿಜ್ಞಾನದ ಅವಶ್ಯಕತೆ ಯಾಕೆ ಬೇಕು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ।
ನೆಕ್ಸ್ಟು ಮಾನವನ ವರ್ತನೆಯನ್ನು ಅಧ್ಯಯನ ಮಾಡುವ ವಿಧಾನಗಳನ್ನು ತಿಳ್ಕೋಬೇಕಾಗುತ್ತೆ. ಅಂತರಾವಲೋಕನದ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಮತ್ತು ಪ್ರಾಯೋಗಿಕ ವಿಧಾನ, ವ್ಯಕ್ತಿ ಅಧ್ಯಯನ, ಸಂದರ್ಶನ, ಪರೀಕ್ಷಾ ವಿಧಾನ ಮತ್ತು ಸಮೀಕ್ಷಾ ವಿಧಾನವನ್ನು ತಿಳ್ಕೋಬೇಕಾಗುತ್ತೆ. ಮತ್ತು ನೆಕ್ಸ್ಟು ಸೆಕೆಂಡ್ ಚಾಪ್ಟ್ರಲ್ಲಿ ಕಲಿಯುವವರ ವಿಕಾಸವನ್ನು ಅರ್ಥ ಮಾಡಿಕೊಳ್ಳುವುದು ಅನ್ನೋದ್ರ ಬಗ್ಗೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ. ಒಂದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದರೆ ತಪ್ಪಾಗಿ ತಿಳಿಬೇಡಿ, ಬರಿಬೇಕಾದ್ರೆ ಮಿಸ್ಟೇಕ್ ಆಗಿರುತ್ತೆ. ಬೆಳವಣಿಗೆ ಮತ್ತು ಅಭಿವೃದ್ಧಿ, ಪರಿಕಲ್ಪನೆ, ಮಾನವನ ಬೆಳವಣಿಗೆಯ ತತ್ವಗಳು ಮತ್ತು ಹಂತಗಳು, ತಾರುಣ್ಯ ಮನೋವಿಜ್ಞಾನ ಪರಿಕಲ್ಪನೆ, ತಾರುಣ್ಯದ ವಿಶೇಷ ಲಕ್ಷಣಗಳನ್ನು ಓದಬೇಕಾಗುತ್ತೆ. ಮತ್ತು ತಾರುಣ್ಯದಲ್ಲಿ ವಿಕಾಸದ ಆಯಾಮಗಳನ್ನು ನೋಡಬೇಕಾಗುತ್ತೆ. ಮತ್ತು ದೈಹಿಕ ವಿಕಾಸ, ಭಾವನಾತ್ಮಕ ವಿಕಾಸ, ಸಾಮಾಜಿಕ ವಿಕಾಸ, ನೈತಿಕ ವಿಕಾಸ, ಬೌದ್ಧಿಕ ವಿಕಾಸ, ತಾರುಣ್ಯದ ಅಗತ್ಯತೆಗಳು ಮತ್ತು ಸಮಸ್ಯೆಗಳು, ಅವರ ಸಮಸ್ಯೆಗಳನ್ನು ಪರಿಹರಿಸಲು ಶಿಕ್ಷಕರ ಪಾತ್ರ, ಇದಿಷ್ಟು ತಾರುಣ್ಯದ ಬಗ್ಗೆ ತಿಳಿಬೇಕಾಗುತ್ತೆ. ನೆಕ್ಸ್ಟ್ ಬಂದು ಕಲಿಯುವವರ ವೈಯಕ್ತಿಕ ಭಿನ್ನತೆಗಳು ಏನು ಅನ್ನೋದನ್ನು ನೋಡಬೇಕಾಗುತ್ತೆ. ವೈಯಕ್ತಿಕ ಭಿನ್ನತೆಗಳು, ಅದಕ್ಕೆ ಅರ್ಥ, ವೈಯಕ್ತಿಕ ಭಿನ್ನತೆ ಅಂದ್ರೇನು ಅಂತ ಅರ್ಥ ತಿಳ್ಕೋಬೇಕಾಗುತ್ತೆ. ವೈಯಕ್ತಿಕ ಭಿನ್ನತೆಗೆ ಇರುವಂತಹ ಕಾರಣಗಳೇನು, ಮತ್ತು ವೈಯಕ್ತಿಕ ಭಿನ್ನತೆಗಳನ್ನು ಪರಿಹಾರ ಮಾಡೋದಕ್ಕೆ ಶೈಕ್ಷಣಿಕ ಕ್ರಮಗಳನ್ನು ಯಾವ ರೀತಿ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಓದ್ಕೋಬೇಕಾಗುತ್ತೆ. ನೆಕ್ಸ್ಟು ಬುದ್ಧಿಶಕ್ತಿ, ಬುದ್ಧಿಶಕ್ತಿ ಅಂದ್ರೇನು ಅಂತ ಅರ್ಥ ತಿಳ್ಕೋಬೇಕಾಗುತ್ತೆ. ಮತ್ತು ಬುದ್ಧಿಶಕ್ತಿ ಸೂಚ್ಯಂಕದ ಪರಿಕಲ್ಪನೆಯನ್ನು ತಿಳ್ಕೋಬೇಕಾಗುತ್ತೆ. ಮತ್ತು ಬುದ್ಧಿಶಕ್ತಿ ವಿತರಣೆ ಮತ್ತು ವರ್ಗೀಕರಣವನ್ನು ತಿಳ್ಕೋಬೇಕಾಗುತ್ತೆ. ಬುದ್ಧಿಶಕ್ತಿಯ ಅಳತೆ ಅಥವಾ ಮಾಪನಗಳ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಬುದ್ಧಿಶಕ್ತಿಯ ಮಕ್ಕಳ ಲಕ್ಷಣಗಳನ್ನು ತಿಳ್ಕೋಬೇಕಾಗುತ್ತೆ. ಪ್ರತಿಯೊಂದು ವಿಧದ ಬುದ್ಧಿಶಕ್ತಿಯ ಕಲಿಕಾ ಚಟುವಟಿಕೆಗಳನ್ನು ಕೂಡ ನಾವಿಲ್ಲಿ ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ ವಿಶಿಷ್ಟ ಮಕ್ಕಳ ಶಿಕ್ಷಣ. ಅಂದರೆ ವಿಶಿಷ್ಟ ಮಕ್ಕಳು ಅಂದರೆ ಯಾರಿಲ್ಲಿ, ಮಂದಗತಿಯಲ್ಲಿ ಕಲಿಯುವವರು ಬರ್ತಾರೆ, ಪ್ರತಿಭಾನ್ವಿತ ಮಕ್ಕಳು ಬರ್ತಾರೆ. ಇವ್ರನ್ನೇನು ಮಾಡಬೇಕು, ಗುರುತಿಸಬೇಕು. ಯಾವ ರೀತಿ ಗುರುತಿಸಬೇಕು, ಮತ್ತು ಅವರನ್ನು ಗುರುತಿಸುವುದರ ಜೊತೆಗೆ ಅವರ ಸಮಸ್ಯೆಗಳನ್ನು ಬಗೆಹರಿಸೋದು ಯಾವ ರೀತಿ ಅಂತ ಕೂಡ ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟು ಸಂವೇದನಾತ್ಮಕ ಬುದ್ಧಿಶಕ್ತಿ ಬಗ್ಗೆ, ಅಂದರೆ ಸಂವೇದನಾತ್ಮಕ ಬುದ್ಧಿಶಕ್ತಿ ಡೇನಿಯಲ್ ಗೋಲ್ಮನ್ ಅವರು ನೀಡ್ತಾರೆ. ಇದ್ರ ಬಗ್ಗೆ ಸಂವೇದನಾತ್ಮಕ ಬುದ್ಧಿಶಕ್ತಿಯ ಬಗ್ಗೆ ಅರ್ಥ ಮತ್ತು ಮಹತ್ವ ಮತ್ತು ಆಯಾಮಗಳು, ಯಾವ್ಯಾವ ಆಯಾಮಗಳಲ್ಲಿ ಅಭ್ಯಾಸವನ್ನು ಮಾಡ್ತಾರೆ ಅನ್ನೋದು ಕೂಡ ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟು ವ್ಯಕ್ತಿತ್ವದ ಬಗ್ಗೆ, ವ್ಯಕ್ತಿತ್ವ ಅರ್ಥ, ವ್ಯಾಖ್ಯೆ, ವ್ಯಕ್ತಿತ್ವದ ನಿರ್ಧಾರಕಗಳು, ಅನುವಂಶೀಯ ಮತ್ತು ಪರಿಸರ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳನ್ನು ಕೂಡ ನಾವಿಲ್ಲಿ ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟು ಸಮೂಹ ಗತಿಶಾಸ್ತ್ರ, ಅಂದರೆ ಇಲ್ಲಿ ಸಮೂಹ ಗತಿಶಾಸ್ತ್ರ ಅಂದ್ರೇನು, ಗುಂಪಿನ ಅರ್ಥವನ್ನು ತಿಳ್ಕೋಬೇಕು, ಸಮೂಹ ಗತಿಶಾಸ್ತ್ರದ ಬಗ್ಗೆ ಇರುವಂತಹ ವ್ಯಾಖ್ಯೆಗಳನ್ನು ತಿಳ್ಕೊಳ್ಬೇಕು, ಮತ್ತು ಅದರ ಲಕ್ಷಣಗಳನ್ನು ತಿಳ್ಕೋಬೇಕು. ತರಗತಿ ಒಂದು ಸಮೂಹ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮತ್ತು ಕಲಿಕೆ ಮೇಲೆ ಪ್ರಭಾವ ಯಾವ ರೀತಿ ಆಗುತ್ತೆ, ಅಂದರೆ ಸಮೂಹ ಮಿತಿ ಅಂದ್ರೇನು, ಸಮೂಹ ಸಂಬಂಧಗಳು, ಇವುಗಳ ಬಗ್ಗೆ ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟು ಮಾನಸಿಕ ಆರೋಗ್ಯದ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಮಾನಸಿಕ ಆರೋಗ್ಯ ಅಂದರೆ ಏನು ಅಂತ ಅದರ ಅರ್ಥ ತಿಳ್ಕೋಬೇಕು. ಮಾನಸಿಕ ಆರೋಗ್ಯದ ಗುರಿಗಳನ್ನು ತಿಳ್ಕೋಬೇಕು. ಮಾನಸಿಕ ಆರೋಗ್ಯದ ಕಾರ್ಯಗಳನ್ನು ಕೂಡ ತಿಳ್ಕೋಬೇಕಾಗುತ್ತೆ. ಮಾನಸಿಕ ಆರೋಗ್ಯವಂತ ವ್ಯಕ್ತಿಯ ಲಕ್ಷಣಗಳನ್ನು ಕೂಡ ತಿಳ್ಕೋಬೇಕು. ಮತ್ತು ಅಪಸಮಯೋಜನೆ ಎಂದ್ರೇನು ಅದರ ಅರ್ಥ, ಮತ್ತು ಅಪಸಮಯೋಜನೆಗೆ ಕಾರಣಗಳೇನು, ಸಮಯೋಜನೆಗೆ ಅಡೆತಡನೆಗಳು ಯಾವ್ಯಾವು, ಸಮಯೋಜನೆಗೆ ಅಡೆತಡೆಗಳು ಉದ್ವೇಗ, ಆಶಾಭಂಗ, ಮಾನಸಿಕ ಒತ್ತಡಗಳು, ಹೊಂದಾಣಿಕೆ ತಂತ್ರಗಳು, ಲಕ್ಷಣಗಳು, ಮತ್ತು ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳು, ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳು, ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳು, ಮಕ್ಕಳ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಶಾಲೆ ಮತ್ತು ಶಿಕ್ಷಕರ ಪಾತ್ರ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಮತ್ತು ಕಲಿಕೆ ಮತ್ತು ಕಲಿಕೆ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನು ನೋಡಬೇಕಾಗುತ್ತೆ. ಮುಖ್ಯವಾಗಿ ಅಭಿಪ್ರೇರಣೆ ಅಂದ್ರೇನು, ಅವಧಾನ ಎಂದ್ರೇನು, ಸ್ಮೃತಿ ಮತ್ತು ವಿಸ್ಮೃತಿ, ಕಲಿಕೆಯ ವರ್ಗಾವಣೆ, ಮತ್ತು ಕಲಿಕೆಯ ಸಿದ್ಧಾಂತಗಳನ್ನು ನೋಡಲೇಬೇಕಾಗುತ್ತೆ. ವರ್ತನಾ ಕಲಿಕಾ ಸಿದ್ಧಾಂತ ಮತ್ತು ಅನುಬಂಧನ ಕಲಿಕೆ, ಪಾವ್ಲೋವ್ರವರ ಪ್ರಯೋಗವನ್ನು ಇಲ್ಲಿ ನೋಡಬೇಕಾಗುತ್ತೆ. ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ, ತಾರಂಡೈಕರವರ ಒಂದು ಪ್ರಯೋಗವನ್ನು ನೋಡಬೇಕಾಗುತ್ತೆ. ಸ್ಕಿನ್ನರ್ನ ಪ್ರಯೋಗ ಮತ್ತು ಗೆಸ್ಟಾಲ್ಟ್ ಪಂಥ, ಅಲ್ಲಿ ಯಾರ್ಯಾರು ಬರ್ತಾರೆ,
ಮತ್ತೆ ಪಿಯಾಜೆ ಅವರು ಸೂಚಿಸಿದ ನೈತಿಕ ವಿಕಾಸದ ಹಂತಗಳನ್ನು ಆಲ್ಬರ್ಟ್ ಬಂಡೂರ ಅವರ ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ನೋಡಬೇಕಾಗುತ್ತೆ. ಇದಿಷ್ಟು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪಠ್ಯಕ್ರಮ ಆಗಿತ್ತು. ಇದನ್ನು ಆಥರ್ ಬುಕ್ಸನ್ನು ಇಟ್ಕೊಂಡು ನಾವು ಅಭ್ಯಾಸವನ್ನು ಮಾಡಿದ್ದೆ. ಆದರೆ ಅಪ್ಲೈಡ್ ಕ್ವೆಶನನ್ನು ಕೇಳೋದ್ರಿಂದ ಸೈಕಾಲಜಿ ಬಗ್ಗೆ ಡೀಟೇಲಾಗಿ ಓದಬೇಕಾಗುತ್ತೆ. ಬರೀ ಕ್ವೆಶನ್ ಆನ್ಸರ್ಗೆ ಮಾತ್ರ ಸೀಮಿತ ಆಗಿರಬಾರ್ದು. ಪುಸ್ತಕವನ್ನು ಇಟ್ಕೊಂಡು ಡೀಟೇಲಾಗಿ ಓದುವಂತಹ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸುತ್ತಿದ್ದೇನೆ. ಮುಂದಿನ ತರಗತಿಯಲ್ಲಿ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಪಠ್ಯಕ್ರಮವನ್ನು ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಈಗಾಗಲೇ ಜಿ ಕೆಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಅಪ್ಲೋಡ್ ಆಗಿದ್ದಾವೆ, ಅವುಗಳನ್ನು ಕೂಡ ನೋಡಿ. ಈ ವಿಡಿಯೋವನ್ನು ನೋಡಿ ನಿಮ್ಮ ಸ್ನೇಹಿತರಿಗೂ